ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ತುಂಬ ಅಂದರೆ ತುಂಬ ರುಚಿಯಾಗಿರುವಂಥ ಮಶ್ರೂಮ್ ಬಿರಿಯಾನಿಯನ್ನು ಮಾಡ್ತಾ ಇದ್ದೀನಿ. ಇದಂತೂ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ. ಒಂದು 10-15 ಎಲೆ ಪಾಲಕ್ ಸೊಪ್ಪನ್ನು ನಾನು ತಗೊಂಡಿದ್ದೀನಿ. ಅರ್ಧ ಕಟ್ಟು ಪುದೀನ, ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು, ಹಾಗೆ 400 ಗ್ರಾಮ್ ಮಶ್ರೂಮನ್ನು ತಗೊಂಡಿದ್ದೀನಿ. ನಾನು ಕಟ್ ಮಾಡಿಲ್ಲ, ಅದೇ ರೀತಿ ಹೋಲಾಗಿ ಹಾಕ್ತಾಯಿದ್ದೀನಿ. ಮತ್ತು ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಎಲ್ಲವನ್ನು ತಗೊಂಡಿದ್ದೀನಿ. ಒಂದು ಮಿಕ್ಸಿ ಜಾರಲ್ಲಿ 1 ಚಮಚ ಸೋಂಬು, 1 ಚಮಚ ಜೀರಿಗೆ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಹಾಗೆ 1 ದೊಡ್ಡ ಈರುಳ್ಳಿ, ಮತ್ತು ಅದಕ್ಕೆ ನಾನು ತಗೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಪಾಲಕ್ ಸೊಪ್ಪು ಎಲ್ಲವನ್ನು ಸೇರಿಸಿ ಮಿಕ್ಸಿ ಜಾರಲ್ಲಿ ನೈಸಾಗಿ ರುಬ್ಕೊಳ್ಬೇಕು. ಇವಾಗ ನೋಡಿ, ಈ ರೀತಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಇವಾಗ ರುಬ್ಬಿರುವಂಥ ಮಸಾಲೆಯನ್ನು ನಾನು ತೆಗೆದಿಟ್ಟಿರುವಂಥ 400 ಗ್ರಾಮ್ ಮಶ್ರೂಮಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾವ ರೀತಿ ನಾವು ಚಿಕನ್ಗೆ ಮಿಕ್ಸ್ ಮಾಡ್ತೀವಿ ಆ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಮಿಕ್ಸ್ ಮಾಡಿ 10-15 ನಿಮಿಷ ನೆನೆಸಿಡಬೇಕು. ಈ ಕಡೆ ನಾನು ಒಂದು ಪಾತ್ರೆಯಲ್ಲಿ ಬಿಸಿ ನೀರನ್ನು ಕುದಿಯೋಕ್ಕಿಟ್ಟಿದ್ದೀನಿ. ಅದರಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ, ಮತ್ತು ಮೆಣಸಿನಕಾಳು, ಪಲಾವ್ ಎಲೆ, ರುಚಿಗೆ ತಕ್ಕಷ್ಟು ಉಪ್ಪು, ಅದಕ್ಕೆ 1-2 ಚಮಚದಷ್ಟು ಎಣ್ಣೆ ಎಲ್ಲವನ್ನು ಸೇರಿಸಿ ಕುದಿಯೋಕ್ಕಿಟ್ಟಿದ್ದೀನಿ. ಅದರ ಜೊತೆಗೆ ನಾನು ತೊಳೆದಿಟ್ಟಿರುವಂಥ ಅಕ್ಕಿಯನ್ನು ಸೇರಿಸ್ತಾ ಇದ್ದೀನಿ. 1/4ದಷ್ಟು ಈ ಅಕ್ಕಿಯನ್ನು ಬೇಯೋಕ್ಕೆ ಬಿಡಬೇಕು. ಈ ಕಡೆ ನಾನು ಒಗ್ಗರಣೆ ರೆಡಿ ಮಾಡ್ತಾ ಇದ್ದೀನಿ. ಒಂದು ಪಾತ್ರೆಯನ್ನು ತಗೊಂಡಿದ್ದೀನಿ. ಅದರಲ್ಲಿ 5-6 ಚಮಚ ಎಣ್ಣೆ, 1 ಪಲಾವ್ ಎಲೆ, ಹಸಿಮೆಣಸಿನ್ಕಾಯಿ, ನಾನು ಕಟ್ ಮಾಡಿಟ್ಟಿರುವಂಥ ಈರುಳ್ಳಿಯನ್ನು ಕೂಡ ಸೇರಿಸ್ತಾ ಇದ್ದೀನಿ. ಈರುಳ್ಳಿಯನ್ನು ಸೇರಿಸಿ ಚೆನ್ನಾಗಿ ಬ್ರೌನ್ ಕಲರ್ ಆಗೋ ರೀತಿ ಫ್ರೈ ಮಾಡ್ತಾ ಇರಬೇಕು. ನಿಧಾನಕ್ಕೆ, ಸ್ವಲ್ಪ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಬೇಕು. ನಿಮ್ಮ ಹತ್ರ ಯಾವ ಪಾತ್ರೆ ಇದೆ ಅದೇ ತಗೊಳ್ಳಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ನಿಧಾನಕ್ಕೆ ಫ್ರೈ ಮಾಡ್ತಾ ಇದ್ದೀನಿ. ಇವಾಗ ನಾನು ತಗೊಂಡು ನೆನೆಸಿಟ್ಟಿರುವಂಥ ಮಶ್ರೂಮನ್ನು ಸೇರಿಸ್ತಾ ಇದ್ದೀನಿ. ನೋಡಿ, 1-10 ನಿಮಿಷ ಅಷ್ಟೇ ನಾನು ನೆನೆಸಿಟ್ಟಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು, ಮಶ್ರೂಮನ್ನು ಈರುಳ್ಳಿ ಜೊತೆಗೆ ಎಣ್ಣೆ ಎಲ್ಲ ಮಶ್ರೂಮ್ಗೂ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಿಧಾನಕ್ಕೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಇದನ್ನು ನಾನು. ಇವಾಗ ನಾನು ಕಟ್ ಮಾಡಿ ಇಟ್ಟಿರುವಂಥ ಟೊಮೊಟೊವನ್ನು ಕೂಡ ಸೇರಿಸ್ತಾ ಇದ್ದೀನಿ. 1-2 ದೊಡ್ಡ ಟೊಮೊಟೊನ ನಾನು ತಗೊಂಡಿದ್ದೀನಿ. ನಾನಿವಾಗ ಗರಂ ಮಸಾಲೆ 1 ಚಮಚವನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ನಾನು ಮನೆಯಲ್ಲೇ ಮಾಡಿರುವಂಥ ಗರಂ ಮಸಾಲ, 1 ಚಮಚ ಗರಂ ಮಸಾಲವನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿ ರೆಡಿಯಾಗಿದೆ. ಇವಾಗ 1/2 ಬೇಯಿಸಿ ಇಟ್ಟಿರುವಂಥ ಅನ್ನವನ್ನು ನಾನು ಸೇರಿಸ್ತಾ ಇದ್ದೀನಿ. ಇದಕ್ಕೆ 1/2 ಬೇಯಿಸಿ ಇಟ್ಟಿರುವಂಥ ಅನ್ನವನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಚೆನ್ನಾಗಿ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು. ಇವಾಗ ಮಿಕ್ಸ್ ಮಾಡಿಟ್ಟಿರುವಂಥ ಅನ್ನನ ನಾನು 1-10 ನಿಮಿಷ ಸ್ಟೀಮ್ ಆಗೋಕ್ಕೆ ಬಿಡ್ತಾ ಇದ್ದೀನಿ. ಮುಚ್ಚಳವನ್ನು ಮುಚ್ಚಿ 10 ನಿಮಿಷ ಬಿಡ್ತಾ ಇದ್ದೀನಿ ಇದೇ ರೀತಿ. ಇವಾಗ ನೋಡಿ, ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಮೆಥಡಲ್ಲಿ ಮಾಡೋದ್ರಿಂದ. ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ. ಚೆನ್ನಾಗಿದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆ್ಯಂಡ್ ಬಾಯ್. ಟೇಕ್ ಕೇರ್ ಎವ್ರಿ ಒನ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ.